ಓದಿ ಜೀವನದಲ್ಲಿ ಉನ್ನತ ಹುದ್ದೆಗೇರುವ ಕನಸು ಕಂಡಿದಂತಹ ವಿದ್ಯಾರ್ಥಿಯ ಬದುಕಲ್ಲಿ ಇದೀಗ ಕತ್ತಲು ಆವರಿಸಿದಂತಾಗಿದೆ. ಇತರ ವಿದ್ಯಾರ್ಥಿಗಳಂತೆ ಆಟಪಾಠ ಕಲಿಯೋಣವೆಂದರೆ ನಡೆಯಲು ಬಾರದ ಪರಿಸ್ಥಿತಿಗೆ ಈ ವಿದ್ಯಾರ್ಥಿ ಈಗ ತಲುಪಿದ್ದಾನೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದ್ಪುರ ಸಮೀಪದ ಸರಗುಂದ ಗ್ರಾಮದ ವಿದ್ಯಾರ್ಥಿ ಸ್ಕಂದ ಎಂಬ 10ನೇ ತರಗತಿ ಓದುತ್ತಿದ್ದ ಆ ವಿದ್ಯಾರ್ಥಿ ಮನೆಯ ಕೃಷಿ ಕೆಲಸದಲ್ಲಿ ತೊಡಗಿದ್ದಾಗ ಕೊಳಕು ಮಂಡಲ ಹಾವು ಕಚ್ಚಿ ಇದೀಗ ಕಾಲು ಕೊಳೆಯುವಂತಹ ಸ್ಥಿತಿ ಬಂದಿದೆ. ಮನೆಯಲ್ಲಿ ನೋಡಿದರೆ ಆರ್ಥಿಕ ಸ್ಥಿತಿ ಹೀನಾಯವಾಗಿದ್ದು ತಂದೆ ಕಳೆದ 10 ವರ್ಷಗಳಿಂದ ಬಿಪಿ ಶುಗರ್ನಿಂದ ಹಾಸಿಗೆ ಇಳಿದಿದ್ದಾರೆ. ಇದೀಗ ಜೀವನ ನಡೆಸಲು ಮಗ ಆಸರಿಯಾಗುತ್ತಾನೆ ಎಂಬ ತಂದೆ ತಾಯಿಯ ಕನಸಿಗೆ ಭಗ್ನ ಉಂಟಾಗಿದೆ. ಇವರ ಸಹೋದರಿಯರು ಕೂಡ ಇನ್ನು ವಿದ್ಯಾರ್ಥಿಗಳಾಗಿದ್ದು ಮನೆಯ ಹೆಣ್ಣು ಮಗಳು ದುಡಿದು ಈ 4ವರನ್ನು ಸಾಕುವಂತಹ ಪರಿಸ್ಥಿತಿ ಈಗ ಈ ಕುಟುಂಬ ತಲುಪಿದೆ. ಮನೆಯಲ್ಲಿ 1 ರೂಪಾಯಿಗೂ ಕೂಡ ಪರಿತಪಿಸುವಂತಹ ಪರಿಸ್ಥಿತಿಗೆ ಈ ಕುಟುಂಬ ಈಗ ತಲುಪಿದ್ದು ಈಗ ಈ ಹುಡುಗನ ಚಿಕಿತ್ಸೆಗೂ ಕೂಡ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಯಾರಾದರೂ ದಾನಿಗಳು ಸಹಾಯಕ್ಕೆ ಮುಂದಾದರೆ ಸಾಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಕುಟುಂಬ ಈಗ ಪರಿತಪಿಸುತ್ತಿದೆ. ಜನಪ್ರತಿನಿಧಿಗಳು ಹಾಗೂ ನೆರೆಹೊರೆಯವರು ಈ ಕುಟುಂಬದ ಆರ್ಥಿಕ ಸಹಾಯವನ್ನು ನೀಡುವಂತೆ ಅಂಗಲಾಚುತ್ತಿರುವ ದೃಶ್ಯವಂತೂ ನಿಜಕ್ಕೂ ಮನ ಕಲಕುವಂತಿದೆ. ಯಾರಾದರೂ ಈ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವರು ಪೊಲೀಸ್ ಬರೋ ಸೀನ್ ಹಾಕ್ಬೇಕು ಬೆಳಗ್ಗೆ ಪೊಲೀಸ್ ಬರೋ ಸೀನ್ ಹಾಕ್ಬೇಕು. ಈಗ ಮಾತಾಡ್ದಾಗ ಯಾರೋ ಅವ್ರ ಮನೆಗೆ ಬಂದ ಬಂದಿರ್ಬೇಕು ಅಂತ. ಹಲೋ, ಸಾಗರ ತಾಲೂಕು ಅನಂತಪುರ ಹೋಬಳಿ ಎಡಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಗುಂದ ಅಂತ ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ 1 ಎಕರೆ ಜಮೀನು ಇಟ್ಕೊಂಡು ಕೃಷಿ ಮಾಡ್ಕೊಂತ ಕೂಲಿ ಮಾಡ್ಕೊಂತ ಜೀವನ ನಡೆಸಿರುವಂಥ ಭೋಜಪ್ಪ ಮತ್ತು ಕುಟುಂಬದವರು. ಭೋಜಪ್ಪನವರ ಏಕೈಕ ಪುತ್ರ, 2 ಜನ ಹೆಣ್ಮಕ್ಕಳು. ಜಾನುವಾರನ್ನು ಹುಡ್ಕೊಂಬರ್ಬೇಕಾದ್ರೆ ಕೊಳಕು ಮಂಡಲ ಹಾವು ಕಚ್ಚಿಗೆ 2.5 ತಿಂಗಳಾಯ್ತು. ಸರ್ಕಾರದಿಂದ ಯಾವುದೇ ರೀತಿ ನೆರವು ಸಿಗಲಿಲ್ಲ. ಆಮೇಲೆ ಜೀವನನೂ ಭಾಳ ಕಷ್ಟ ಆಗಿದೆ. ಅವ್ರ ತಂದೆಗೆ BP ಶುಗರ್ ಎಲ್ಲ ಆಗಿ ಅವಳು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಆ ಹುಡುಗನ ತಾಯಿನೇ ಗಂಡಂಗೆ ಮತ್ತು ಮಗನಿಗಿಬ್ಬರಿಗೂ ಸಾಕು, ಮತ್ತು 2 ಮಕ್ಕಳಿಗೂ ಅಷ್ಟರಿಗೂ ಸಾಕುವಂಥದ್ದು ಆಗಿದೆ. ಸ್ಥಳೀಯ ಗ್ರಾಮ ಪಂಚಾಯತಿಯವರು ಯಾರೂ ಸಹ ಸ್ಪಂದನೆ ಮಾಡಿಲ್ಲ. ಮಾಜಿ ಶಾಸಕರೊಬ್ಬರು ಸ್ಪಂದನೆ ಮಾಡಿದ್ದಾರೆ, ಬೇಲೂರು ಗೋಪಾಲಕೃಷ್ಣ ಅವರು. ಹಾಗೂ ಆಡಳಿತದಲ್ಲಿರುವಂಥ ಯಾವುದೇ ಜನಪ್ರತಿನಿಧಿಗಳು ಇವರಿಗೆ ಮಾಡಿಲ್ಲ, ಯಾವುದೇ ಸಹಾಯ ಮಾಡಿಲ್ಲ. ಹಾಗಾಗಿ ದಯಮಾಡಿ ಸರ್ಕಾರದಲ್ಲಿ ಇದ್ದಂಥ ಅಧಿಕಾರಿಗಳು, ಆಡಳಿತ ಇರೋ ಜನಪ್ರತಿನಿಧಿಗಳು ಇವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಹಾಗೂ ಎಲ್ಲ ನಮ್ಮ ರಾಜ್ಯದ ಕೃಷಿಕರು ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಅವರೆಲ್ಲರೂ ಇವರಿಗೆ ಸಹ ಒಂದು ಆರ್ಥಿಕ ನೆರವು ನೀಡಬೇಕು. 10ನೇ ತರಗತಿ ಓದಂಥ ಹುಡುಗ ಮೊನ್ನೆ ಈ ಕೊಳಕು ಮಂಡಲ ಕಚ್ಚಂಥ ಹಾವಲ್ಲಿ
ಆ ಚರ್ಮ ಪೂರಕ್ಕೆ ಇದು ಮಾಡೋದು ಅದೇ ಕಾಲಲ್ಲಿ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದೇನೆ. ಈಗ ಇತ್ತೀಚೆಗೆ ಒಂದು 2-3 ತಿಂಗಳ ಹಿಂದಿಂದ ನಮ್ಮ ಏರಿಯಾದಲ್ಲಿ ಒಬ್ಬರು ಭೋಜಪ್ಪ ಅನ್ನೋರ ಮಗ ಸ್ಕಂದ ನಾನು, ಅವನು ಕೃಷಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ದನಕರ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನೋ ಗೊತ್ತಾಗಿದೆ ಒಂದು ಸಣ್ಣಕ್ಕಿನ ಖಚಿತಾಗಿದೆ, ಅವ್ರ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬರ್ದಿದ್ದು ಅವರು ಸ್ವಲ್ಪ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ಕೊಂಡ್ರು ಪಾಪ, ಅದನ್ನು ಇದೇನಂತ ಮಾಡ್ಕೊಂಡ್ರು. ಅದು ನೋಡಿದ್ರೆ ಕಡಿಕೆ ಕಳ್ಕೊಂಡಿಲ್ಲ, ಹಾಕೊಂಡು ಕಚ್ಚಿ ಭಾಳ ಸಮಸ್ಯೆ ಆಯಿತು. ಸಮಸ್ಯೆಯಾಗಿ ಅವ್ರು ಭಾಳಷ್ಟು ದುಡ್ಡು ಕಳ್ಕೊಂಡ್ರು, ಭಾಳ ಆಸ್ಪತ್ರೆಗೋಸ್ಕರ ಭಾಳಷ್ಟು ನೋಡಿ ಭಾಳ ಕಳ್ಕೊಂಡ್ರು ದುಡ್ಡನ್ನು. ಅವ್ರ ಕುಟುಂಬ ಭಾಳ ಕಷ್ಟ ಇದ್ದಾರೆ, ಅವ್ರ ತಂದೆ ಕೂಡ ಶುಗರ್ ಪೇಷೆಂಟು, ಭಾಳಷ್ಟು ಕಷ್ಟದಲ್ಲಿ 2 ಜನ ಹೆಣ್ಮಕ್ಳಿದ್ದಾರೆ. ಅವ್ರ ಕುಟುಂಬದ ಪರಿಸ್ಥಿತಿ ಅಯೋಮಯ ಆಗಿದೆ. ಹಾಗಾಗಿ ಎಲ್ಲರೂ ಸಾರ್ವಜನಿಕರು ಮತ್ತು ನಾವು ಶಾಸಕ ಗ್ರಾಮಕ್ಕೂ ಇದನ್ನು ತರ್ತೀವಿ, ತರಲೇ ಬಿಡಲ್ಲ, ತಂದೆ ತರ್ತೀವಿ. ಸಾಕಷ್ಟು ಜನರು ಸಹಕಾರ ಮಾಡಬೇಕು ಅಂತ ನಾವು ಕಳಕಳಿಯನ್ನೇ ಕೇಳ್ತೀವಿ. ಇದ್ರ ಮಧ್ಯದಲ್ಲಿ ಸ್ಕಂದ ಅನ್ನೋನು ಸ್ಟೂಡೆಂಟ್, ಅವನು ಇಂಥ ಕಾಲು ಕೊಳಿತಾ ಇರೋ ಸಂದರ್ಭದಲ್ಲೂ ಕೂಡ ಅವನು ಕಷ್ಟಪಟ್ಟು ಎಕ್ಸಾಮ್ ಬರೆದಿದ್ದಾನೆ. ಇಂಥ ಕೊರೋನಾ ಸಂದರ್ಭ ಕಷ್ಟಪಟ್ಟು ಹೋಗಿದ್ದೀವಿ, ನಾನು ಬರೀಲೇಬೇಕು ಓದಲೇಬೇಕು ಅನ್ನೋ ಛಲದಿಂದ ಹೋಗಿದ್ದಾನೆ. ಅವನು ಕೆಚ್ಚದೆಯ ಒಂದು ಧೈರ್ಯಕ್ಕೆ ನಾವು ಮೆಚ್ಚಬೇಕಾಗತ್ತೆ. ಒಬ್ಬ ಸ್ಟೂಡೆಂಟು ಜೀವನ ಹಾಳಾಗ್ತದೆ ಅಂದಾಗ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ದಯವಿಟ್ಟು ಎಲ್ಲ ನಾಗರಿಕರು ಸಹಕಾರ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.